के तू मुस्कुरा दे, कहूँ मैं तुझे तू शर्मा दे ना, बस तू ही जाने जा ख्वाहिश मेरी, मुझे है तू ही मंजूर, दे दूँ मैं सारी खुशी दी तुझे, जो चाहे कर दूँ मैं तेरे लिए, बस पाना चाहूँ तुझे ही तुझे। ಈಗ ನೀವು ನೋಡ್ತಿರುವ ಕಾರ್ಟೂನ್ ಅನಿಮೇಷನ್ ನ ಫುಲ್ ವಿಡಿಯೋ ಸಾಂಗ್ ಬಂದ್ಬಿಟ್ಟು ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಫುಲ್ ವಿಡಿಯೋ ಸಾಂಗ್ನ ನೋಡ್ಕೋಬಹುದು. ಈ ರೀತಿ ನಿಮ್ಮ ಕಾರ್ಟೂನ್ ಅನಿಮೇಷನ್ ಅನ್ನು ನಿಮ್ಮ ಮೊಬೈಲ್ನಲ್ಲಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಬೇಕಾಗತ್ತೆ. ಹಾಗೆ ನೋಡಿದ್ರೆ ನಿಮ್ಮ ಹಾಗೆ ಹೋಲುವ ಒಂದು ಕಾರ್ಟೂನ್ ಅನಿಮೇಷನ್ನ ನಿಮ್ಮ ಮೊಬೈಲ್ನಲ್ಲಿ ಕ್ರಿಯೇಟ್ ಮಾಡಬಹುದು. ಮೊದಲು ನೀವೊಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಆಮೇಲೆ ಹೇಳ್ತೀನಿ. ಸೊ ಫಸ್ಟು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ್ದಾದಮೇಲೆ ನೀವು ಸೈನಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಫೇಸ್ಬುಕ್ಕಿಂದನೂ ಸೈನ್ ಇನ್ ಮಾಡ್ಬೋದು, ಅಥವಾ ನೀವು ನಿಮ್ಮ ಇಮೇಲ್ ಐ ಡಿ ಇದ್ದರೆ ಆ ಇಮೇಲ್ ಐ ಡಿನ ಮೇಲೆ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ನಂತರ ಕಂಟಿನ್ಯೂ ಅಂತ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ನೀವು ಅಲ್ಲಿ ಏನೆಲ್ಲ ಡೀಟೇಲ್ಸ್ ಕೇಳುತ್ತೋ ಅದನ್ನು ಫಿಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಯೂಸರ್ ನೇಮ್ ಕೇಳುತ್ತೆ, ಯೂಸರ್ ನೇಮ್ನ ಟೈಪ್ ಮಾಡಬೇಕು. ಮತ್ತು ಕೆಳಗೆ ಬಂದುಬಿಟ್ಟು ಪಾಸ್ವರ್ಡ್ನ ಟೈಪ್ ಮಾಡಿ ಕಂಟಿನ್ಯೂ ಮಾಡಿ ಸೈನಪ್ ಮಾಡಬೇಕು ಫಸ್ಟು. ಸೊ ಇಲ್ಲಿ ನೀವು ಇಲ್ಲಿ ನೋಡ್ತಿದ್ದೀರಾ, ಇಲ್ಲಿ ಮೇಲೆ ಯೂಸರ್ ಐ ಡಿ ಅಂತ ಕೇಳ್ತಿದೆಯಲ್ಲ. ಸೊ ನೀವು ನಿಮಗೆ ಯಾವ ರೀತಿ ಐ ಡಿ ಇಟ್ಕೋಬೇಕೋ ಆ ರೀತಿ ಇಟ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್ ಮಂಜುನಾಥ್ 123 ಆ ರೀತಿ ಎಲ್ಲ ಇಟ್ಕೋಬಹುದು. ಮತ್ತು ಪಾಸ್ವರ್ಡ್ನ ಹಾಕ್ಬಿಟ್ಟು ಸೈನಪ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಮೇಲ್ ಅಥವಾ ಫಿಮೇಲ್ ಇರುತ್ತೆ, ಸೊ ನೀವು ಯಾವುದೋ ಅದನ್ನು ಸೆಲೆಕ್ಟ್ ಮಾಡಿ. ಮತ್ತು ನೀವು ಫೋಟೋನ ತೆಗೆಯುವಾಗ ಅದು ಕ್ಲಿಯರ್ ಪಿಕ್ಚರ್ ಇರಬೇಕು, ಸೈಡ್ ಶ್ಯಾಡೋ ಇರಬಾರ್ದು, ಕ್ರಾಸಾಗಿ ನೋಡಿರೋ ಥರ ಇರಬಾರ್ದು. ಸೊ ಈ ರೀತಿ ಎಲ್ಲ ಕ್ಲಿಯರಾಗಿ ಫ್ರಂಟ್ ಫೇಸಿಂಗ್ ಥರ ಆ ರೀತಿ ತೊಗೋಬೇಕು. ಇಲ್ಲಿ ರೆಡಿ ಲೆಟ್ಸ್ ಬಿಗಿನ್ ಅಂತ ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋಟೋನ ತೆಗಿಬೇಕು. ಇಲ್ಲಾಂದರೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಫೋಟೋ ತಗೊಳುತ್ತೆ, ಇಲ್ಲಾಂದರೆ ಇಲ್ಲಿ ಗ್ಯಾಲ್ರಿ ಐಕಾನ್ ಇದೆಯಲ್ಲ, ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆಲ್ರೆಡಿ ತೆಗೆದಿರೋ ಚೆನ್ನಾಗಿರೋ ಫೋಟೋ ಇದ್ದರೆ ಸೊ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ. ನೆಕ್ಸ್ಟು ಆ ಫೋಟೋನ ಸೆಲೆಕ್ಟ್ ಮಾಡಿಕೊಳ್ಳಿ. ನೀವು ಫೋಟೋ ಸೆಲೆಕ್ಟ್ ಮಾಡುವಾಗ ಅದು ಶ್ಯಾಡೋ ಬಂದಿರೋದು ಮತ್ತು ಚೆನ್ನಾಗಿಲ್ಲದೆ ಇರೋದು ಸೈಡಾಗಿ ನೋಡಿರೋದು ಇದನ್ನು ಯಾವುದು ತಗೋಬೇಡಿ. ಮತ್ತು ಈ ರೀತಿ ನಾನು ಹಲ್ಲು ಬಿಡ್ಕೊಂಡಿರೋದು ಆ ರೀತಿ ಫೋಟೋನೂ ತಗೋಬೇಡಿ. ಸೊ ನನ್ನ ಹತ್ರ ಇದ್ದಿದ್ದಿಷ್ಟೇ, ಸೊ ಅದಕ್ಕೋಸ್ಕರ ನಾನು ಇದನ್ನು ತಗೊಂಡಿದ್ದೀನಿ. ಮತ್ತು ಕರೆಕ್ಟಾಗಿ ನೇರ ಇರೋದು ತಗೋಬೇಕು. ಮತ್ತು ಈ ಪ್ಲಸ್ ಮಾರ್ಕ್ ಇದೆಯಲ್ಲ ಅದು ಕರೆಕ್ಟಾಗಿ ಕಣ್ಣಿಗೆ ಇದು ಕಣ್ಣ ಹತ್ರ ಬರಬೇಕು ಅದು. ಸೊ ಆ ರೀ ಈಗಿಟ್ಟಿದ್ದೀನಲ್ಲ, ಸೊ ಅದೇ ರೀತಿ ಇಟ್ಬಿಟ್ಟು ಇಲ್ಲಿ ಅನಲೈಸ್ ಅಂತ ಇದೆಯಲ್ಲ, ಅನಲೈಸ್ ಫೀಚರ್ಸ್ ಅಂತ, ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ನಿಮ್ಮ ಫೇಸನ್ನು ಅದು ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ. ಸೊ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಇಂಟರ್ನೆಟ್ ಕನೆಕ್ಷನ್ ಚೆನ್ನಾಗಿರಬೇಕು ನೀವು ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ. ಸೊ ಅದು ಸ್ಕ್ಯಾನ್ ಆದ ನಂತರ ಈ ರೀತಿ ಇರುತ್ತೆ. ಅಡ್ಜಸ್ಟ್ಮೆಂಟ್ ಎಲ್ಲ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಅದನ್ನು ನೀವು ಸೈಡಿಗೆ ತಂದು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಸೊ ಸದ್ಯಕ್ಕೆ ಇದೆ ಪರವಾಗಿಲ್ಲ, ಅದಕ್ಕೆ ಓಕೆ ಕೊಟ್ಟಿದ್ದೀನಿ. ಸೊ ಓಕೆ ಕೊಟ್ಟಾದಮೇಲೆ ಅದು ಸ್ವಲ್ಪ ಲೋಡ್ ಆಗುತ್ತೆ, ನಿಮ್ಮ ಫೇಸ್ ಡೇಟಾನ 3D ಆಗಿ ಕನ್ವರ್ಟ್ ಮಾಡುತ್ತೆ. ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ, ವೇಟ್ ಮಾಡಿ. ಸೊ ಇದು ಫುಲ್ಲು ಕ್ರಿಯೇಟ್ ಆಗಿದೆ. ನೀವು ಈಗ ಇದರ ಸ್ಕಿನ್ ಕಲರನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಲೆಫ್ಟ್ ಸೈಡು ಲಿಸ್ಟಲ್ಲಿ ಕೊಟ್ಟಿದ್ದಾರಲ್ಲ, ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಸ್ಕಿನ್ ಕಲರನ್ನು ನೀವು ಚೇಂಜ್ ಮಾಡ್ಕೋಬಹುದು. ಸೊ ನಿಮ್ಮ ಫೇಸಿಗೆ ಯಾವ ಕಲರ್ ಬಂದುಬಿಟ್ಟು ಮ್ಯಾಚ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಬಾಡಿ ಇದೆಯಲ್ಲ ಅದಕ್ಕೆ ಯಾವ ಕಲರ್ ಮ್ಯಾಚ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ ಕಲರ್ ಸೆಟ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ಇಲ್ಲಿ ವೈಟ್ ಅನ್ ಅಂತ ಇದೆಯಲ್ಲ ಅದರಿಂದ ನೀವು ಜಾಸ್ತಿ ಕಡಿಮೆ ಮಾಡೋದ್ರಿಂದ ನಿಮ್ಮ ಫೇಸ್ನ ಕಲರನ್ನು ಜಾಸ್ತಿ ಕಡಿಮೆ ಮಾಡಬಹುದು. ಮತ್ತು ಅದಾದಮೇಲೆ ಇಲ್ಲಿ ಟೋನ್ ಅಂತ ಇದೆಯಲ್ಲ, ಸೊ ಅದನ್ನು ಜಾಸ್ತಿ ಮಾಡೋದ್ರಿಂದನೂ ನಿಮ್ಮ ಫೇಸ್ ಕಲರನ್ನು ಬಾಡಿ ಕಲರಿಗೆ ಮ್ಯಾಚ್ ಮಾಡಬಹುದು. ಮತ್ತು ಸ್ಮೂತ್ ಅಂತ ಇದೆಯಲ್ಲ ಅದು ಸ್ವಲ್ಪ ಕೆಲಸ ಮಾಡುತ್ತೆ ಸ್ವಲ್ಪ ಅನ್ನೋದು. ಸೊ ಸ್ಮೂತ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೇಸ್ ಸ್ವಲ್ಪ ಸ್ಮೂತ್ ಆಗುತ್ತೆ. ಕ್ಲಿಕ್ ಮಾಡೋದಲ್ಲ, ಸ್ಮೂತ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿ ಕಡಿಮೆ ಮಾಡಬೇಕು. ಇದೆಲ್ಲ ಇದು ವೈಟನ್, ಇದು ಅದ್ರ ಮೇಲ್ಗಡೆ ಸ್ಮೂತ್ ಅಂತ ಇದೆಯಲ್ಲ ಅದು. ಸೊ ಇದನ್ನು ಜಾಸ್ತಿ ಕಡಿಮೆ ಮಾಡೋದ್ರಿಂದ ನಿಮ್ಮ ಫೇಸ್ ಸ್ವಲ್ಪ ಸ್ಮೂತ್ ಆಗುತ್ತೆ.
ಅದಾದಮೇಲೆ ಇಲ್ಲಿ ಮೂರನೇದೊಂದು ಆಪ್ಷನ್ ಇದೆಯಲ್ಲ, ಅದನ್ನು ಜಾಸ್ತಿ ಕಡಿಮೆ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿ ಶ್ಯಾಡೋ ಇದ್ದರೆ ಅದು ಕಡಿಮೆ ಆಗುತ್ತೆ. ಸೊ ಕರೆಕ್ಟಾಗಿ ಆ ಫೇಸು ಬಾಡಿಗೆ ಮರ್ಜಾಗಿರೋ ಥರ ಕಾಣಿಸುತ್ತೆ. ಸೊ ಇದೆಲ್ಲ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿದ್ಮೇಲೆ ನೆಕ್ಸ್ಟ್ ಕೊಟ್ಟರೆ ಈ ರೀತಿ ಶೇಪು ಫೇಸಿನ ಶೇಪನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಮ ಫೇಸ್ ಬಂದುಬಿಟ್ಟು ಯಾವ ಶೇಪಲ್ಲಿದೆಯೋ, ಯಾವ ಶೇಪಲ್ಲಿ ಇರಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಜಾಸ್ತಿ ಕಡಿಮೆ ಮಾಡ್ಕೋಬಹುದು. ಅದಾದ ನಂತರ ನೆಕ್ಸ್ಟ್ ಕೊಟ್ಟು ಇಲ್ಲಿ ನಿಮ್ಮ ಫೇಸಲ್ಲಿ ಯಾವುದೇ ಭಾಗ ಜಾಸ್ತಿ ಕಡಿಮೆ ಮಾಡಬೇಕು ಅಂದರೂ ಇಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಚೇಂಜ್ ಮಾಡ್ತಿದ್ದೀನಿ ನೋಡಿ, ದವಡೆ ಏನೋ ಒಟ್ಟು ಅದನ್ನು ಜಾಸ್ತಿ ಕಡಿಮೆ ಮಾಡೋದ್ರಿಂದ ಅದನ್ನು ಆ ಶೇಪನ್ನು ನಾವು ಚೇಂಜ್ ಮಾಡಬಹುದು. ಎಫೆಕ್ಟ್ ಏನೋ ಅಷ್ಟು ದೊಡ್ಡ ಕಾಣಿಸಲ್ಲ, ಆದರೂ ನೋಡ್ಕೊಳ್ಳಿ ನಿಮಗೆ ಹೆಂಗೆ ಬೇಕೋ ಅದನ್ನು ನೀವು ಇಟ್ಕೋಬಹುದು. ಅದನ್ನ ನಂತರ ಕಂಪ್ಲೀಟ್ ಕೊಟ್ಟರೆ ಅದು ಅಪ್ಲೈ ಆಗುತ್ತೆ. ಸೊ ಎಲ್ಲ ಸೆಲೆಕ್ಟ್ ಮಾಡಾದಮೇಲೆ ನೀವು ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈಗೆಲ್ಲ ಓಕೆ ಆಗಿದೆ. ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಫೇಸ್ ಹೊಸ ಹೇರ್ ಸ್ಟೈಲು ಮತ್ತು ಡ್ರೆಸ್ಸನ್ನು ಹೇಗೆ ಹಾಕ್ಸೋದು ಅಂತ ನೋಡೋಣ. ಈಗ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಾಯಿತು. ಸ್ವಲ್ಪ ಲೋಡ್ ಆಗಲಿಕ್ಕೆ ಟೈಮ್ ತೊಗೊಳತ್ತೆ. ಈಗ ಫಸ್ಟ್ ಇದಕ್ಕೊಂದು ಹೆಸರು ಕೊಡಬೇಕು, ಏನಾದರೂ ಕೊಟ್ಟು ಹೆಸರು ಕೊಟ್ಬಿಟ್ಟು ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆಗಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಇಂಟರ್ನೆಟ್ ಕನೆಕ್ಷನ್ ಚೆನ್ನಾಗಿರಬೇಕು. ಅದಾದ ನಂತರ ನಿಮಗೆ 2000 ಪಾಯಿಂಟ್ಸ್ ಕೊಡ್ತಾರೆ ಫಸ್ಟ್ ಟೈಮ್ ಸೈನ್ ಅಪ್ ಮಾಡ್ತಾ. ಅದನ್ನು ಇಟ್ಕೊಂಡು ನೀವು ಲುಕ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟು. ಸೊ ಲುಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಬಾಡಿ ಮತ್ತು ಫೇಸಿನ ಸ್ಟೈಲೆಲ್ಲ ಚೇಂಜ್ ಮಾಡ್ಕೋಬಹುದು. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಹೆಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ತಲೆಯ ಸೈಜನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೋದು, ಜಾಸ್ತಿ ಮಾಡ್ಕೋಬೋದು, ಈ ರೀತಿಯೆಲ್ಲ ಮಾಡ್ಬೋದು. ಸೊ ಈ ರೀತಿಯೆಲ್ಲ ಮಾಡ್ಬೋದು. ಅದಾದ ನಂತರ ಸ್ಕಿನ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸ್ಕಿನ್ ಕಲರು ಅದನ್ನೆಲ್ಲ ಚೇಂಜ್ ಮಾಡ್ಬೋದು. ನೆಕ್ಸ್ಟು ಅದು ಬಂದುಬಿಟ್ಟು ಫೇಸ್ ಅಂತ ಇದೆಯಲ್ಲ, ಫೇಸಲ್ಲಿ ನಿಮ್ಮ ಕಣ್ಣು, ಮೂಗು, ಬಾಯಿ, ಇದನ್ನು ಕಿವಿ ಇದನ್ನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಸೊ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಶೇಪ್, ಸೊ ಫೇಸ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಶೇಪನ್ನು ಚೇಂಜ್ ಮಾಡ್ಬೋದು. ಮೊದಲೇ ಇತ್ತು ಇದು ಆಪ್ಷನ್ ಬಂದುಬಿಟ್ಟು. ಸೊ ನಿಮ್ಮ ಫೇಸು ಯಾವ ಸೈಜಿಗೆ ಬೇಕೋ ಆ ರೀತಿ ನೀವು ಯಾವ ಶೇಪಲ್ಲಿ ಬೇಕೋ ಅದನ್ನು ಇಟ್ಕೋಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅದಾದ ನಂತರ ಇಲ್ಲಿ ಫ್ಯೂಚರ್ಸ್ ಅಂತ ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ನಿಮ್ಮ ಕಣ್ಣು ಮತ್ತು ಮೂಗು ಇದನ್ನೆಲ್ಲ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕಣ್ಣುಗುಡ್ಡೆ ಒಂದು ನೆಟ್ಟಗಿದೆ, ಒಂದು ಇನ್ನೊಂದು ಕಡೆ ಬಂದಿದೆಯಲ್ಲ, ಅದನ್ನೆಲ್ಲ ನೀವು ಸರಿ ಮಾಡ್ಬೋದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಅದನ್ನು ಹೇಗೆ ಚೇಂಜ್ ಮಾಡ್ತೀನಿ ಅಂತ. ಸೊ ಮೂರನೇ ಆಪ್ಷನ್ ಕ್ಲಿಕ್ ಮಾಡಿ ಅದನ್ನು ಜಾಸ್ತಿ ಮಾಡಿದ್ರೆ ಒಂದು ಮಟ್ಟಿಗೆ ಕಣ್ಣಿನ ಒಂದು ಗುಡ್ಡೆ ಬಂದುಬಿಟ್ಟು ಒಂದು ಕಡೆಗೆ ಕರೆಕ್ಟಾಗಿ ಬರ್ತಾ ಇದೆ. ಸೊ ಈ ರೀತಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಅಷ್ಟೇ. ಸೊ ಎಲ್ಲದನ್ನು ಸೆಲೆಕ್ಟ್ ಮಾಡಾದಮೇಲೆ ನೀವು ಇಲ್ಲಿ ಕಿವಿ ಸೈಜೆಲ್ಲ ಕೂಡ ನೀವು ಚೇಂಜ್ ಮಾಡ್ಬೋದು. ಸೊ ನಂದೆಲ್ಲ ಕರೆಕ್ಟಾಗಿದೆ. ನಿಮಗೆ ಇಲ್ಲಿ ಏನೇನೆಲ್ಲ ಆಪ್ಷನ್ ಇದೆಯೋ ಅದನ್ನೆಲ್ಲ ನೀವು ಜಾಸ್ತಿ ಕಡಿಮೆ ಮಾಡ್ತಾ ಇರ್ಬೋದು. ಈ ರೀತಿ ಎಲ್ಲ ಶೇಪಲ್ಲಿ ಕಿವಿಯನ್ನು ಇಟ್ಕೋಬೋದು. ಆದರೆ ನಮಗಿದು ಬೇಡ, ಇದನ್ನು ಹೀಗೆ ಸೇವ್ ಕೊಟ್ಬಿಡೋಣ. ಅದಕ್ಕಿಂತ ಮೊದಲು ಬಾಡಿ ಶೇಪೆಲ್ಲ ಚೇಂಜ್ ಮಾಡೋಣ, ವೇಟ್ ಮಾಡಿ. ಸೊ ಈಗ ಬ್ಯಾಕ್ ಬಂದುಬಿಟ್ಟು, ಸೊ ಇಲ್ಲಿ ಆಪ್ಷನ್ ಇಷ್ಟ ಇದೆ ಅನಿಸುತ್ತೆ. ಮತ್ತು ಇಲ್ಲಿ ಫೋರ್ಹೆಡ್ ಅಂತ ಇದೆಯಲ್ಲ ಅಲ್ಲಿ ನಿಮ್ಮ ನೆತ್ತಿ ಸೈಜನ್ನು ಕಡಿಮೆ ಮಾಡ್ಕೋಬೋದು. ನನ್ನ ನೆತ್ತಿ ಸ್ವಲ್ಪ ಕಡಿಮೆ ಸೈಜಲ್ಲಿದೆ, ಸೊ ಅದನ್ನು ಕಡಿಮೆ ಮಾಡೋದ್ರಿಂದ ನೆತ್ತಿ ಸೈಜ್ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ನಾನೇ. ಓಕೆ, ಈಗ ನೆತ್ತಿ ಸ್ವಲ್ಪ ನಂದು ಒಳಗೆ ಹೋಗಿರುತ್ತೆ, ಮುಂದೆ ಬಂದಿರಲ್ಲ. ಸೊ ಅದಕ್ಕೋಸ್ಕರ ನಾನು ಅದನ್ನು ಕಡಿಮೆ ಮಾಡ್ತೀನಿ. ಈಗ ನೋಡಿ ಒಳಗೆ ಹೋಗುತ್ತೆ, ಜಾಸ್ತಿ ಮಾಡಿದ್ರೆ ಅದು ಸ್ವಲ್ಪ ಮುಂದಕ್ಕೆ ಬರುತ್ತೆ. ನಿಮ್ಮ ಶೇಪ್ ಹೇಗಿದೆಯೋ ಆ ರೀತಿ ನೀವು ಅಡ್ಜಸ್ಟ್ ಮಾಡ್ಬೋದು ಈ ಒಂದು ಅಪ್ಲಿಕೇಶನ್ ಮೂಲಕ. ಸೊ ಓಕೆ, ಒಂದು ಮಟ್ಟಿಗೆ ಬಂದಿದೆ. ಈಗ ಬ್ಯಾಕ್ ಬಂದುಬಿಟ್ಟು ಬಾಡಿ ಶೇಪನ್ನು ಚೇಂಜ್ ಮಾಡೋಣ. ಓಕೆ, ಬ್ಯಾಕ್ ಬರೋಣ. ನೋಡ್ಕೊಳ್ಳಿ ಎಲ್ಲ ಒಂದು ಮಟ್ಟಿಗೆ ಸರಿ ಆಗಿದೆ. ನನ್ನ ಫೇಸ್ ಥರ ಇಲ್ಲ, ಹಾಂ ಇದೆ, ಒಂದು ಮಟ್ಟಿಗೆ ನನ್ನ ಫೇಸ್ ಥರನೇ ಇದೆ. ಬ್ಯಾಕ್ ಬಂದುಬಿಡಿ. ಇಲ್ಲಿ ಬಾಡಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಈ ಒಂದು ಕಾರ್ಟೂನಿನ ಬಾಡಿಯನ್ನು ಹೇಗೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಬೋದು. ಇಲ್ಲಿ ಬಿಲ್ಡ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಬಾಡಿ ಯಾವ ಶೇಪಲ್ಲಿ ಬೇಕೋ, ಸ್ಟ್ರಾಂಗ್ ಬೇಕೋ, ವೀಕ್ ಬೇಕೋ, ಇಲ್ಲ ನಾರ್ಮಲ್ ಬೇಕೋ, ಆ ರೀತಿಯೆಲ್ಲ ಇಟ್ಕೋಬೋದು. ಇಲ್ಲ ತಿನ್ನಾಗಿರಬೇಕೋ, ಸೊ ಆ ರೀತಿಯೆಲ್ಲ ಇಟ್ಕೋಬೇಕು.
ಸೊ ನಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ. ಮತ್ತು ಬ್ಯಾಕ್ ಬಂದು ನಿಮ್ಮ ಚೆಸ್ಟ್ ಸೈಜನ್ನು ಚೇಂಜ್ ಮಾಡ್ಕೋಬೋದು. ಫಸ್ಟ್ ಇದನ್ನು ಡನ್ ಕೊಟ್ಟು ಸೇವ್ ಮಾಡಿಕೊಂಡು ಆಮೇಲೆ ಬ್ಯಾಕ್ ಬಂದು ಇಲ್ಲಿ ಚೆಸ್ಟ್ ಅಂತ ಇದೆಯಲ್ಲ, ಸೊ ಅದರ ಸೈಜ್ ಬಂದುಬಿಟ್ಟು ಜಾಸ್ತಿ ಇಟ್ಕೋಬೋದು. ಮತ್ತು ಬ್ಯಾಕ್ ಬಂದುಬಿಟ್ಟು ಆರ್ಮ್ ಸೈಜನ್ನು ಜಾಸ್ತಿ ಇಡ್ಬೋದು, ಇಲ್ಲಾಂದರೆ ಶೋಲ್ಡರ್ ಸೈಜು ಜಾಸ್ತಿ ಇಡ್ಬೋದು, ಕಾಲಿನ ಸೈಜ್ ಕೂಡ ಜಾಸ್ತಿ ಇಡ್ಬೋದು. ಸೊ ಕಾಲು ಸ್ವಲ್ಪ ದಪ್ಪ ಮಾಡೋಣ. ಈಗ ಲೆಗ್ ಸೈಜ್ ಸೆಲೆಕ್ಟ್ ಮಾಡೋಣ. ಹೀಗೆ ಡೌನ್ ಬಂದರೆ ಅಲ್ಲಿ ಲೆಗ್ ಸೈಜ್ ಇರುತ್ತೆ, ಸೊ ಅಲ್ಲಿ ಲೆಗ್ ಅಂತ ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಲೆಂತು ಜಾಸ್ತಿ ಮಾಡ್ಬೋದು, ಲೆಗ್ನ ಲೆಂತು ಜಾಸ್ತಿ ಮಾಡ್ಬೋದು, ಇಲ್ಲ ಕಡಿಮೆನೂ ಮಾಡ್ಬೋದು. ಇಲ್ಲಿ ನಾನು ಸೈಜ್ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಮತ್ತು ಬ್ಯಾಕ್ ಬಂದು ಏನೆಲ್ಲ ಜಾಸ್ತಿ ಮಾಡಬೇಕು ಅದನ್ನೆಲ್ಲ ಜಾಸ್ತಿ ಮಾಡಿದ್ರೆ ಸಾಕಪ್ಪ. ಬ್ಯಾಕ್ ಸೈಡ್ ಸ್ವಲ್ಪ ಜಾಸ್ತಿ ಮಾಡೋಣ. ಓಕೆ ಸಾಕೆಷ್ಟು, ಇಷ್ಟೇ ಇರೋದು ನಮ್ಮದು. ಸೊ ಈಗ ಬ್ಯಾಕ್ ಬರೋಣ. ಮತ್ತು ಶೋಲ್ಡ್ರನ್ನ ಕೂಡ ಸ್ವಲ್ಪ ಅಗಲ ಮಾಡ್ಬೋದು, ಇಲ್ಲ ಹೈಟ್ ಮಾಡ್ಬೋದು. ಇಲ್ಲಿ ಶೋಲ್ಡ್ರ್ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಸೈಜು ಹೈಟ್ ಜಾಸ್ತಿ ಕೊಡೋಣ. ಇಷ್ಟು ಡೌನ್ ಇಲ್ಲ ನಮ್ಮದು. ಓಕೆ ಇದೆಲ್ಲ ಆದಮೇಲೆ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟೇ ಆಪ್ಷನ್ ಇರೋದು ಇಲ್ಲಿ. ಮತ್ತು ಇಲ್ಲಿ ಈಗ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಫುಲ್ ಅದನ್ನು ರೊಟೇಟ್ ಎಲ್ಲ ಮಾಡಿ ನೋಡ್ಬೋದು. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಹೇರ್ ಸ್ಟೈಲು ಮತ್ತು ಕಾಸ್ಟ್ಯೂಮ್ಸ್ ಎಲ್ಲ ಹೇಗೆ ಬೈ ಮಾಡೋದು ಅಂತ ತೋರಿಸ್ತೀನಿ. ಈಗ ಬ್ಯಾಕ್ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ, ಇದ್ರಲ್ಲಿ ಬಂದುಬಿಟ್ಟು ಫಾಸ್ಟಾಗಂತೂ ಏನೂ ಆಗಲ್ಲ, ವೆಯ್ಟ್ ಮಾಡ್ತಾನೆ ಇರಬೇಕು. ಆಮೇಲೆ ಇಲ್ಲಿ ಶಾಪ್ ಅಂತ ಇದೆಯಲ್ಲ, ಶಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಶಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದಮೇಲೆ ಈ ಒಂದು ಕಾರ್ಟೂನ್ಗೆ ನೀವು ಹೇರ್ ಸ್ಟೈಲು ಅದನ್ನೆಲ್ಲ ಬೈ ಮಾಡ್ಬೋದು. ನೀವಿಲ್ಲಿ ನೋಡ್ಬೋದು ಡ್ರೆಸ್ಸಸ್ ಎಲ್ಲ ಇದೆ, ಹೇರ್ ಸ್ಟೈಲ್ ಇದೆ, ಮೇಲೆ ಟಾಪ್ಸು ಪ್ಯಾಂಟ್ಸು ಇದೆಲ್ಲ ಇದೆ. ಇದನ್ನೆಲ್ಲ ನೀವು ಈಗ ಉಳಿದಿರೋ ಅಮೌಂಟಲ್ಲಿ ಬೈ ಮಾಡ್ಕೋಬೋದು. 2000 ಸೈನಪ್ ಬೋನಸ್ ಅವರೇ ಕೊಡ್ತಾರೆ, ನೀವೇನು ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿಲ್ಲ. ಇಲ್ಲಿ ಹೇರ್ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ್ದು ಬೇಕಾರ ನೀವು ಟ್ರೈ ಮಾಡಿ ನೋಡ್ಬೋದು, ಆದರೆ ಪರ್ಚೇಸ್ ಮಾಡಲಿಕ್ಕೆ ಅಮೌಂಟ್ ಕಟ್ಟಬೇಕು. ಇದರಲ್ಲಿ ಯಾವ್ದು ಬೇಕಾರ ಹಾಕಿ ಹಾಕಿ ನೋಡ್ಬೋದು. ಸೊ ನನಗೆ ಇದು ಹೇರ್ ಸ್ಟೈಲು ಇದು ಓಕೆ ಆಗಿದೆ, ಸೊ ಅದಕ್ಕೋಸ್ಕರ ನಾನು ಅದನ್ನೇ ಬಿಡ್ತೀನಿ. ಅದಾದ ನಂತರ ಶರ್ಟ್ ಒಂದು ಬೈ ಮಾಡ್ಕೊಳ್ಳೋಣ, ಆಮೇಲೆ ಪ್ಯಾಂಟ್ ಒಂದು ಬೈ ಮಾಡ್ಕೊಳ್ಳೋಣ, ನೆಕ್ಸ್ಟು ಶೂ ಒಂದು ಬೈ ಮಾಡ್ಕೊಳ್ಳೋಣ. ಈಗ ಶರ್ಟ್ ಪ್ಯಾಂಟು ಎರಡು ಒಟ್ಟಿಗೆ ಮಾಡ್ಕೋಬೋದು. ಅದು ಒಂದು ಕಾಸ್ಟ್ಯೂಮ್ ಒಂದು ಸೂಟ್, ಅದು ಚೆನ್ನಾಗಿರಲ್ಲ ನೋಡ್ಬೋದು. ಇಲ್ಲಿ ಬ್ಲ್ಯಾಕ್ ಪಂತ್ ಇರ್ತಾರೆ ಒಂದು ಸೂಟ್ ಇದೆ. ಇದರಲ್ಲಿ ನೀವು ಸುಮಾರು ಕಾಸ್ಟ್ಯೂಮ್ಸನ್ನು ನೋಡ್ಬೋದು. ಇದರಲ್ಲಿ ನೀವು ಯಾವ್ದು ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬೋದು, ನಿಮ್ಮ ಹತ್ರ ಇರೋ ಬ್ಯಾಲೆನ್ಸ್ ಇಟ್ಕೊಂಡು. ಇದರಲ್ಲಿ ಸೂಟು ಪ್ಯಾಂಟು ಎಲ್ಲ ಇದೆ. ಸೊ ಅದ್ಬಿಟ್ಟು ನೀವು ಸಪ್ರೇಟಾಗಿ ನೋಡಬೇಕಂದ್ರೆ ಟಾಪ್ಸ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಸಪ್ರೇಟಾಗಿ ಶರ್ಟನ್ನು ಬೈ ಮಾಡ್ಕೋಬೋದು. ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಶರ್ಟು ಪ್ಯಾಂಟನ್ನೆಲ್ಲ ನೀವು ಹಾಕೋಬೋದು. ಅಯ್ಯಯ್ಯೋ ಸರಿ ಓಕೆ ಬಿಡಿ, ಒಂದು ಪ್ಯಾಂಟ್ ತೊಗೊಳ್ಳೋಣ. ಅದಕ್ಕಿಂತ ಮೊದಲು ಒಂದು ಶರ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈಗ ಪ್ಯಾಂಟ್ ಹಾಕ್ಕೊಳ್ಳೋಣ, ಪ್ಯಾಂಟ್ ಇಲ್ಲದೆ ಒಂಥರ ಆಗುತ್ತೆ. ಇದು ಓಕೆ ಅನಿಸುತ್ತೆ. ಈಗ ಪ್ಯಾಂಟನ್ನು ಸೆಲೆಕ್ಟ್ ಮಾಡೋಣ. ಎಲ್ಲಿದೆ ನಮ್ಮ ಫೇವ್ರೆಟ್ ಮಿಲಿಟರಿ ಪ್ಯಾಂಟ್ ಹುಡುಕಿ. ಓಕೆ ಎಲ್ಲಿದೆ, ಅಯ್ಯಯ್ಯೋ ಓಕೆ ಇಲ್ಲಿದೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು ಬೇಡ, ನಿಮಗೆ ಯಾವ್ದು ಇಷ್ಟ ಆಗಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗಿದ್ದ ಇಷ್ಟ ಆಗಿದೆ, ಸೊ ಅದಕ್ಕೆ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟು ಶೂವನ್ನು ಬೈ ಮಾಡೋಣ. ಈ ಕಾಸ್ಟ್ಯೂಮ್ಗೆ ಈ ಶೂ ಯಾಕೂ ನಂಗೆ ಸೆಟ್ ಆಗಲ್ಲ. ಈಗ ಶೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಅಲ್ಲ ನನಗೆ ಯಾವ ರೀತಿ ಇಷ್ಟ ಇದೆಯೋ ಅದನ್ನು ನಾನು ಬೈ ಮಾಡ್ಕೊತೀನಿ. ನಿಮ್ಮ ಕಾರ್ಟೂನ್ಗೆ ನಿಮಗೆ ಯಾವ ರೀತಿ ಇಷ್ಟ ಆಗಿದೆಯೋ ಅದನ್ನು ನೀವು ಬೈ ಮಾಡಿಕೊಂಡು ವೀಡಿಯೋನ ಕ್ರಿಯೇಟ್ ಮಾಡ್ಬೋದು. ಸೊ ಎಲ್ಲ ಸ್ಟೆಪ್ಸನ್ನು ಕೊನೆವರೆಗೂ ನೋಡ್ತಾ ಇರ್ರಿ. ಸೊ ನಿಮಗೆ ಯಾವ ಶೂ ಬೇಕೋ ಅದನ್ನೆಲ್ಲ ಟ್ರೈ ಮಾಡಿ ನೋಡ್ಕೋಬೋದು, ಅದಕ್ಕೇನೋ ಅಮೌಂಟ್ ವೇಸ್ಟ್ ಆಗಲ್ಲ. ಆದರೆ ನೀವು ಪರ್ಚೇಸ್ ಮಾಡಿ ಬಂದುಬಿಟ್ಟು ಲಾಸ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಮಾತ್ರ ಪರ್ಚೇಸ್ ಆಗುತ್ತೆ. ಈಗ ಶೂ ಸೆಲೆಕ್ಟ್ ಮಾಡಿಸ್ಕೊಂಡಿದ್ದೀನಿ. ಈಗ ನೀವು ನೋಡ್ಬೋದು ನಮ್ಮ ಕಾರ್ಟೂನ್ ಹೇಗೆ ರೆಡಿ ಆಗಿದೆ ಅಂತ. ಪರ್ಚೇಸ್ ಮಾಡಿದ್ಮೇಲೆ ಕೂಡ ನೀವು ಕಾಸ್ಟ್ಯೂಮ್ನೆಲ್ಲ ಚೇಂಜ್ ಮಾಡ್ಬೋದು, ಅದೇನು ತೊಂದರೆ ಆಗಲ್ಲ. ಸೊ ಇಲ್ಲಿ ಸುಮಾರು ಸುಮಾರು ಬೈ ಮಾಡಲಿಕ್ಕಿದೆ, ಆದರೆ ನಮ್ಮ ಹತ್ರನೇ ಬ್ಯಾಲೆನ್ಸ್ ಇಲ್ಲ ಅಷ್ಟೇ. ನೀವು ಇಲ್ಲಿ ನೋಡ್ಬೋದು ಎಷ್ಟೊಕ್ಕೊಂದು ಶರ್ಟ್ಸ್ ಎಲ್ಲ ಇದೆ, ಎಲ್ಲ ಸ್ಟೈಲನ್ನು ನೀವು ಶರ್ಟ್ಸನ್ನು ಹಾಕ್ಕೋಬಹುದು.
ಸೊ ಈಗ ಓಕೆ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ಇಲ್ಲಿ ಪರ್ಚೇಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೀವು ಏನೇನು ಸೆಲೆಕ್ಟ್ ಮಾಡಿದಿರೋ ಅದೆಲ್ಲ ತೋರಿಸುತ್ತೆ. ಇಲ್ಲಿ ಪರ್ಚೇಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆಮೇಲೆ ಇದು ಎಲ್ಲ ಪರ್ಚೇಸ್ ಆಗಿಬಿಟ್ಟು ಮತ್ತೆ ಬ್ಯಾಕ್ ಹೋಮಿಗೆ ಬರುತ್ತೆ. ಎಲ್ಲ ವೆಯ್ಟ್ ಮಾಡಬೇಕು, ಇಂಟರ್ನೆಟ್ ಕನೆಕ್ಷನ್ ಚೆನ್ನಾಗಿರ್ಬೇಕು. ಸೊ ಈಗ ನೀವು ನೋಡ್ಬೋದು ಹೇಗಿದ್ದ ಕಾರ್ಟನ್ನ ಹೇಗೆ ಮಾಡಿ ಇಟ್ಟಿದ್ದೀವಿ ಅಂತ. ಒಂದು ಮಟ್ಟಿಗೆ ಚೆನ್ನಾಗಿದೆ ಅಲ್ವಾ? ಹ್ಞೂ. ಈಗ ಇಲ್ಲಿ ಸೆಂಟ್ರಲ್ಲಿ ಹೋಮ್ ಬಟನ್ ಮೇಲ್ಗಡೆ ಒಂದು ಐಕಾನ್ ಇದೆಯಲ್ಲ, ರೆಡ್ ಕಲರ್ ಡಾಟ್ ಕಾಣಿಸ್ತಿದೆಯಲ್ಲ, ಈಗ ಕಾಂಟ್ಯಾಕ್ಟ್ ರೀತಿ ಐಕಾನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ವರ್ಚುವಲ್ ಐಡಲ್ಸ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನೀವಿಲ್ಲಿ ಒಂದು ಲಿಸ್ಟನ್ನು ನೋಡ್ಬೋದು. ಸೊ ಇದರಲ್ಲಿ ನೀವು ಯಾವುದನ್ನಾರ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ ಮಾಡಿದ್ರೆ ಬರಲ್ಲ, ಇಲ್ಲಿ ಮೋರ್ ಅಂತ ಇದೆಯಲ್ಲ ಮೇಲೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸುಮಾರು ಕಾರ್ಟೂನ್ ಐಕಾನ್ಗಳು ಬರುತ್ತವೆ. ಸೊ ಅದರಲ್ಲಿ ನಿಮಗೆ ಇಷ್ಟ ಆಗಿರೋದು ಯಾವುದನ್ನಾರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಒಂದಲ್ಲ ಎರಡು ಮೂರನ್ನು ಸೆಲೆಕ್ಟ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ಸೊ ನನಗೆ ಇದು ಇಷ್ಟ ಆಗಿದೆ ಮೇಲಿರೋದು, ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ಅದ್ರ ಪ್ರೊಫೈಲ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ಏನೆಲ್ಲ ಫೋಟೋಸು ಪ್ರೊಫೈಲ್ ಪಿಕ್ಚರ್ನೆಲ್ಲ ನೋಡ್ಕೋಬೋದು. ಅಲ್ಲಿ ಪ್ರೊಫೈಲ್ ಐಕಾನ್ ಇದೆಯಲ್ಲ ಟಾಪಲ್ಲಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಅದರದ್ದು ಪ್ರೊಫೈಲ್ ಪಿಕ್ಚರೆಲ್ಲ ನೋಡ್ಕೋಬೋದು. ಮತ್ತು ಬ್ಯಾಕ್ ಬನ್ನಿ, ಬ್ಯಾಕ್ ಬಂದುಬಿಟ್ಟು ಅಲ್ಲಿ ಲೈಕ್ ಬಟನ್ ಇದೆ ನೋಡಿ, ಲೈಕ್ ಬಟನ್ ಅಂತ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ರೀತಿ ಅಂತ ಹಾಕ್ಬಿಟ್ಟು ಲೈಕ್ ಕೊಟ್ಟಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಲೈಕ್ ಆಗಿದೆ ಅದು. ಮತ್ತು ಈಗ ಬ್ಯಾಕ್ ಬಂದುಬಿಡಿ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ರೀಸೆಂಟ್ ಬಟನ್ ಮೇಲೆ ಒಂದು ಆಪ್ಷನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಥಿಯೇಟರ್ ಅಂತ ಇದೆಯಲ್ಲ, ಅಲ್ಲಿ ಆ್ಯಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಸೀನರಿನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ ಯಾವ ಸೀನ್ ಬೇಕೋ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು. ಇದರಲ್ಲಿ ಸುಮಾರು ಸೀನ್ಸ್ಗಳನ್ನು ಕೊಟ್ಟಿದ್ದಾರೆ, ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಇದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದಲ್ಲ ಎರಡಲ್ಲ ಸುಮಾರು ಇದ್ದಾವೆ. ಫಸ್ಟು ನಾನು ಮೂನ್ಲೈಟನ್ನು ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ, ಫಾರ್ ಎಕ್ಸಾಂಪಲಿಗೋಸ್ಕರ ಅಷ್ಟೇ. ಇಲ್ಲಿ ನೀವು ಸ್ವಾಪ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಇದನ್ನು ಕ್ಯಾರೆಕ್ಟರ್ಸನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಿ 100% ಆಗೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ನೀವು ಸ್ವಾಪ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಕ್ಯಾರೆಕ್ಟ್ರು ಎಕ್ಸ್ಚೇಂಜ್ ಆಗುತ್ತೆ, ಇಲ್ಲಾಂದರೆ ಸುಮ್ಮನೆ ಹಾಗೆ ಇರಲಿ ಅಂದರೆ ಡಿಫಾಲ್ಟಾಗಿ ಹಾಗೆ ಇರ್ಬೋದು. ಸೊ ನೀವಿಲ್ಲಿ ನೋಡ್ಬೋದು ನಮ್ಮ ಕಾರ್ಟೂನ್ ಬಂದುಬಿಟ್ಟು ರೆಡಿ ಆಗಿದೆ. ಇದನ್ನು ನೀವು ಶೇರ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಿಮ್ಮ ಮೆಮೊರಿ ಕಾರ್ಡಿಗೆ ನೀವು ಸೇವ್ ಮಾಡ್ಕೋಬಹುದು. ಸೊ ಈ ರೀತಿ ಸುಮಾರು ಸೀನರೀಸಲ್ಲಿ ಆ್ಯಕ್ಟ್ ಮಾಡಿ ಅದನ್ನೆಲ್ಲ ಸೇವ್ ಮಾಡಿಕೊಂಡು ಒಂದು ವೀಡಿಯೋ ಎಡಿಟರಲ್ಲಿ ಒಂದು ಆಲ್ಬಮ್ ಸಾಂಗ್ ಹಾಕ್ಬಿಟ್ಟು ನೀವು ಫುಲ್ಲು ಜಾಯಿಂಟ್ ಮಾಡಿ ಎಡಿಟ್ ಮಾಡ್ಬೋದು, ಸಖತ್ತಾಗಿ ಬರುತ್ತೆ. ಈಗ ಸೇವ್ ಮೇಲೆ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀವಿ, ಅದು ರೆಕಾರ್ಡಿಂಗ್ ಆಗ್ತಾ ಇರುತ್ತೆ. ರೆಕಾರ್ಡಿಂಗ್ ಆದಮೇಲೆ ಅದು ಸೇವ್ ಆಗುತ್ತೆ ಮೆಮೊರಿ ಕಾರ್ಡಿಗೆ. ಸೊ ಇದೇ ರೀತಿ ಎಲ್ಲ ನೀವು ಸುಮಾರು ಸೀನರೀಸನ್ನೆಲ್ಲ ಕ್ರಿಯೇಟ್ ಮಾಡ್ಬೋದು. ನಾನು ಫುಲ್ ವಿಡಿಯೋ ಸಾಂಗ್ ಮಾಡಿದ್ನಲ್ಲ ಈ ಕಾರ್ಟೂನಲ್ಲಿ, ಅದ್ರದ್ದು ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ನೋಡ್ಕೋಬಹುದು. ಈ ಒಂದು ಅಪ್ಲಿಕೇಶನ್ನ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಮ್ಮ ಮುಂದಿನ ವಿಡಿಯೋಗಳನ್ನು ನೀವು ತಪ್ಪದೇ ವೀಕ್ಷಿಸಬಹುದು. ಮತ್ತು ಈ ಒಂದು ವೀಡಿಯೋನ ನೀವು ಮರೀದೇ ಲೈಕ್ ಮಾಡ್ಕೊಳ್ಳಿ. ಇಲ್ಲಿ ಆರೋ ಮಾರ್ಕ್ ತೋರಿಸ್ತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಹಾಗೆ ಇನ್ನೊಂದು ಆರೋ ಮಾರ್ಕ್ ತೋರಿಸ್ತಿದೆಯಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ಈ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಈ ರೀತಿ ಕಾರ್ಟೂನ್ ಅನಿಮೇಷನ್ ವಿಡಿಯೋಗಳನ್ನು ನೀವು ಕ್ರಿಯೇಟ್ ಮಾಡ್ಕೋಬಹುದು.